हेलो हाय फ्रेंड्स, ನಾನು ಮನಸ್ಸ ದಿ ಚಿನ್ನು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಬ್ಯೂಟಿಫುಲ್ ಆಗಿದ್ದೀನಿ ಫ್ರೆಂಡ್ಸ್, ಬನ್ನಿ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ 6 to 10 ಮಂತ್ಸ್ ಬೇಬಿಗೆ ಒಂದು ಆ್ಯಪಲ್ನ ಯಾವ ರೀತಿ ತಿನ್ನಿಸ್ಬೋದು ಡಿಫ್ರೆಂಟ್ ಆಗಿ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಆ್ಯಪಲ್ ಬಗ್ಗೆ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಮಗುಗೂ ತುಂಬ ಇಷ್ಟ ಆಗುತ್ತೆ. ಮೊದಲು ಮೇಲೆ ಇರುವಂತಹ ಎಲ್ಲ ಸಿಪ್ಪೆನ ನಾವು ಸ್ವಲ್ಪ ಸ್ವಲ್ಪ ತಕ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಒಂದು ಚಾಕುವಿನಿಂದ ತಕ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಆಲ್ರೆಡಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ತೆಗೆಯೋದು ಅಂತ, ಅಂದರೆ ಸಿಪ್ಪೆ ಬಿಚ್ಚೋದು ಅಂತ ಹೇಳಿಬಿಟ್ಟು ತೆಗೆದು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಮೇಲಿರುವಂತಹ ಕೆಂಪು ಬಣ್ಣದ ಸಿಪ್ಪೆನ ನಾವು ತೆಗೆದುಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಮತ್ತು ಸ್ವಲ್ಪ ಮೇಲ್ಭಾಗ ತೆಗೆದುಕೊಂಡ್ಬಿಟ್ಟು ಮತ್ತು ಕೆಳಭಾಗನೂ ಸ್ವಲ್ಪ ತೆಗೆದು ಬಿಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಪೀಸಸ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ದೊಡ್ಡ ದೊಡ್ಡ ಪೀಸಸ್ಸನ್ನೇ ನಾವು ಮಾಡಿಟ್ಕೊಳ್ಳೋಣ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ವ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಪೀಸಸ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಈಗ 3 ಮಾಡಿ 3 ಅಲ್ಲಿ 2 ಮಾಡಿ 2 ಅಲ್ಲಿ 4 ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸನ್ನೇ ನಾವು ಆ್ಯಡ್ ಮಾಡ್ಕೋಬೇಡು ಫ್ರೆಂಡ್ಸ್. ಈ ರೀತಿ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ಮಳಲಿಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಬಬಲ್ ಬರೋ ರೀತಿ ಅದು ನೀರು ಬಾಯ್ಲ್ ಹಾಕ್ತಾ ಇರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಹೀಗೆ ಹೆಚ್ಚಿಟ್ಕೊಂಡಿರೋಂತಹ ಆ್ಯಪಲ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಎಲ್ಲ ಹೆಚ್ಕೊಂಡಿರೋ ಪೀಸಸ್ನು ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಒಂದು 5 to 10 ಮಿನಿಟ್ಸ್ ಇದನ್ನು ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ನೋಡಿ, ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ. ಇದನ್ನು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಪೀಸಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಬಿಸಿ ಇರುವಂತಹದ್ದನ್ನೇ ಅದು ನೀರನ್ನ ತೆಗೆದುಬಿಟ್ಟು ಪೀಸಸ್ನ ಮಾತ್ರ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಮಿಕ್ಸಿಲಿ ಹೊಡ್ಸೋಣ ಫ್ರೆಂಡ್ಸ್. ಅಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಫುಲ್ಲು ಮ್ಯಾಶ್ ಆಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ತಿನ್ಸ್ರಿ ಫ್ರೆಂಡ್ಸ್, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಇದರಲ್ಲಿ ರುಚಿ ಬರಬೇಕಲ್ವಾ. ಸ್ವೀಟ್ ಇರುತ್ತೆ ಹಣ್ಣು. ಇದನ್ನು ಈ ರೀತಿ ಮಿಕ್ಸಿಯಿಂದ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಣ್ಣ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಸ್ಬಿಟ್ಟು ಮಗುಗೆ ತಿನ್ಸಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ ಮಗುಗೆ ಎಷ್ಟು ಇಷ್ಟ ಆಗುತ್ತೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮ ಮಗುಗೆ ತಿನ್ನಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಮಗುಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಧನ್ಯವಾದಗಳು ಫ್ರೆಂಡ್ಸ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ.